ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಹಿಂದೂ ಪುರಾಣಗಳ ಪ್ರಕಾರ ಬ್ರಹ್ಮದೇವನು ಸೃಷ್ಟಿಕರ್ತನಾಗಿಯೂ, ಶ್ರೀ ಮಹಾವಿಷ್ಣುವು ರಕ್ಷಣಾಕಾರನಾಗಿಯೂ ಮತ್ತು ಪರಮಶಿವನು ವಿನಾಶಕಾರಿ ಎಂತಲೂ ಕರೆಯಲ್ಪಡುತ್ತದೆ. ಇವರನ್ನು ತ್ರಿಮೂರ್ತಿಗಳೆಂದೂ ಸಹ ಕರೆಯುತ್ತಾರೆ. ಸೃಷ್ಟಿಕರ್ತನಾದ ಬ್ರಹ್ಮದೇವನು ಸೃಷ್ಟಿಸಿದಂತಹ ಈ ಸೃಷ್ಟಿಯಲ್ಲಿ ಅನೇಕ ಜೀವರಾಶಿಗಳಿವೆ. ಆದರೆ ಎಲ್ಲ ಜೀವರಾಶಿಗಳ ಆಯಸ್ಸು ಒಂದೇ ರೀತಿಯಲ್ಲಿರುವುದಿಲ್ಲ. ಕೆಲವು ಜೀವರಾಶಿಗಳು ಈ ಭೂಮಿಯ ಮೇಲೆ ಹೆಚ್ಚಿನ ಜೀವಿತಾವಧಿ ಹೊಂದಿರಬಹುದು. ಆದರೆ ಇನ್ನೂ ಕೆಲವೊಂದು ಜೀವರಾಶಿಗಳು ಕಡಿಮೆ ಜೀವಿತಾವಧಿಯನ್ನು ಹೊಂದಿರುತ್ತವೆ. ಬ್ರಹ್ಮದೇವನು ಜೀವರಾಶಿಗಳನ್ನು ಸೃಷ್ಟಿಸುವ ಜೊತೆಗೆ ಅವುಗಳ ಆಯಸ್ಸನ್ನು ಕೂಡ ನಿರ್ಣಯಿಸುತ್ತಾರೆ. ಹಾಗೆಯೇ ಆ ಪ್ರಾಣಿಗಳಿಗೆ ಕೆಲವು ನಿಯಮಗಳನ್ನು ಹಾಕಿ ಆಯಸ್ಸನ್ನು ನೀಡಿ ಅವುಗಳನ್ನು ಈ ಭೂಮಿಯ ಮೇಲೆ ಕಳುಹಿಸುತ್ತಾನೆ. ಬ್ರಹ್ಮದೇವನು ಸೃಷ್ಟಿಸಿದಂತಹ ಜೀವರಾಶಿಗಳಲ್ಲಿ ಮನುಷ್ಯರು, ಕತ್ತೆಗಳು, ಕೋತಿಗಳು, ಹಸುಗಳು, ಮೇಕೆಗಳು, ಕುರಿಗಳಲ್ಲದೆ ಬಹಳ ವಿಧವಾದ ಪ್ರಾಣಿಗಳು, ಪಕ್ಷಿಗಳು, ಕ್ರಿಮಿಕೀಟಗಳು, ಹೀಗೆ ವಿಧ ವಿಧವಾದ ಸಾವಿರಾರು ರೀತಿಯ ಜೀವರಾಶಿಗಳು ಈ ಭೂಮಿಯ ಮೇಲೆ ಜೀವಿಸುತ್ತಿವೆ. ಈ ಎಲ್ಲಾ ಜೀವರಾಶಿಗಳ ಆಯಸ್ಸನ್ನು ಕೂಡ ಬ್ರಹ್ಮದೇವರು ಮೊದಲೇ ನಿರ್ಣಯಿಸಿರುತ್ತಾರೆ. ಈ ಭೂಮಿಯ ಮೇಲಿರುವ ಎಲ್ಲಾ ಪ್ರಾಣಿಗಳಿಗಿಂತಲೂ ಮನುಷ್ಯನು ಬಹಳ ಬುದ್ಧಿವಂತ ಪ್ರಾಣಿ. ಕೇವಲ ಮನುಷ್ಯನಿಗೆ ಮಾತ್ರ ಆಲೋಚನೆ, ಜ್ಞಾನ ಮತ್ತು ಬುದ್ಧಿವಂತಿಕೆ ಇರುತ್ತದೆ. ಆದ್ದರಿಂದಲೇ ಉಳಿದ ಜೀವರಾಶಿಗಳ ಹಾಗೆ ಅಲ್ಲದೆ ಮಾನವನು ತನಗೆ ಬೇಕಾದ ಹಾಗೆ, ತನಗೆ ಅನುಕೂಲವಾಗುವ ಹಾಗೆ ತನ್ನ ಜೀವನವನ್ನು ಬದಲಾಯಿಸಿಕೊಳ್ಳುತ್ತಾನೆ. ಮನುಷ್ಯನಿಗೆ ಸಾಧಾರಣವಾಗಿ ಆತನ ವಯಸ್ಸು 100 ವರ್ಷಗಳೆಂದು ಹೇಳುತ್ತಿರುತ್ತಾರೆ. ಆದರೆ ಬ್ರಹ್ಮದೇವರು ಮನುಷ್ಯನಿಗೆ 40 ವರ್ಷಗಳ ಆಯಸ್ಸನ್ನು ಮಾತ್ರ ಕೊಟ್ಟಿರುವುದು. ಹಾಗಿರಬೇಕಾದರೆ 100 ವರ್ಷಗಳ ಆಯಸ್ಸು ಮನುಷ್ಯನಿಗೆ ಹೇಗೆ ಬಂದಿತು? ಬ್ರಹ್ಮ ಕೊಟ್ಟಿರುವ 40 ವರ್ಷ ಆಯಸ್ಸು ಅಲ್ಲದೆ ಇನ್ನುಳಿದ 60 ವರ್ಷಗಳ ಆಯಸ್ಸು ಮನುಷ್ಯನಿಗೆ ಯಾರು ಕೊಟ್ಟರು? ಈ ಮನುಷ್ಯ 40 ವರ್ಷ ದಾಟಿದ ನಂತರ ಏಕೆ ಇಷ್ಟು ಕಷ್ಟಪಡುತ್ತಾನೆ? ಇಂತಹ ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ಸರಳವಾಗಿ ತಿಳಿಯೋಣ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಒಂದೇ ಒಂದು ಲೈಕ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಸ್ನೇಹಿತರೆ, ನಮ್ಮ ವೇದಗಳ ಪ್ರಕಾರ ನೋಡಿದರೆ ಮನುಷ್ಯನ ಆಯಸ್ಸು 100 ವರ್ಷಗಳು. ಆದರೆ ಬ್ರಹ್ಮದೇವನು ಕೊಟ್ಟಿದ್ದು 40 ವರ್ಷಗಳು ಮಾತ್ರವೇ. ಈ 40 ವರ್ಷಗಳು ಹೇಗೆ 100 ವರ್ಷಗಳಾದವು ಮತ್ತು ಹೇಗೆ ಈ ಮನುಷ್ಯ ಅದನ್ನು ಸಾಧಿಸಿದನು ಎಂಬುದನ್ನು ಈಗ ತಿಳಿಯೋಣ. ಕೈಲಾಸ ಪರ್ವತದ ಮೇಲೆ ಪರಮೇಶ್ವರನು ಧ್ಯಾನ ಮಾಡುತ್ತಿರುತ್ತಾರೆ. ಮಾನಸ ಸರೋವರದ ಬಳಿ ಇರುವ ಪರ್ವತ ಶಿಖರದ ಮೇಲೆ ಒಂದು ಹಂಸ ತಿರುಗಾಡುತ್ತಿತ್ತು. ಆಗ ತಾನೇ ಈ ಹಂಸದ ಮುಂದೆ ಒಂದು ಕತ್ತೆ, ಒಂದು ನಾಯಿ ಮತ್ತು ಒಂದು ಗೂಬೆ ಬಹಳ ಸಂತೋಷದಿಂದ ಮಾತಾಡುತ್ತಾ ಹೋಗುವುದನ್ನು ಹಂಸ ಗಮನಿಸುತ್ತದೆ. ಅವು ಏನನ್ನು ಮಾತಾಡುತ್ತಿವೆ ಮತ್ತು ಅವು ಏಕೆ ಅಷ್ಟು ಸಂತೋಷವಾಗಿವೆ ಎಂದು ತಿಳಿಯಲು ಅವುಗಳ ಮಾತುಗಳನ್ನು ಕೇಳಲು ಪ್ರಯತ್ನಿಸುತ್ತದೆ ಹಂಸ. ಅವು ಮಾತನಾಡುತ್ತಿರುವುದು ಅವುಗಳ ಆಯಸ್ಸಿನ ಬಗ್ಗೆ ಎಂದು ಹಂಸಕ್ಕೆ ಅರ್ಥವಾಗುತ್ತದೆ. ಆದರೆ ಆಯಸ್ಸಿನ ವಿಷಯದಲ್ಲಿ ಅವುಗಳಿಗೆ ಅಷ್ಟೊಂದು ಸಂತೋಷ ಕೊಡುವಂತಹ ವಿಷಯ ಏನಾಗಿರಬಹುದು ಎಂದು ತೀವ್ರವಾಗಿ ಆಲೋಚಿಸತೊಡಗಿತು. ಆದರೆ ಈ ಹಂಸಕ್ಕೆ ಎಷ್ಟು ಆಲೋಚಿಸಿದರೂ ಕೂಡ ಈ ವಿಷಯ ಅರ್ಥವಾಗಲೇ ಇಲ್ಲ. ಆಗ ಕೈಲಾಸ ಪರ್ವತದ ಮೇಲೆ ಧ್ಯಾನ ಮಾಡುತ್ತಿರುವ ಶಿವನ ಬಳಿ ಹೋಗಿ ಹೇಗಾದರೂ ಮಾಡಿ ಈ ವಿಷಯದ ಬಗ್ಗೆ ತಿಳಿದುಕೊಳ್ಳಬೇಕೆಂದುಕೊಳ್ಳುತ್ತದೆ. ತಕ್ಷಣವೇ ಹಂಸ ಪರಮಶಿವನ ಬಳಿ ಹೋಗಿ ಶಿವನು ಧ್ಯಾನ ಪೂರ್ತಿ ಮಾಡುವವರೆಗೂ ಅಲ್ಲೇ ಕುಳಿತಿರುತ್ತದೆ. ಧ್ಯಾನದಿಂದ ಹೊರಗೆ ಬಂದ ಪರಮಶಿವನು ಹಂಸವನ್ನು ಗಮನಿಸಿ ಏಕೆ ನೀನು ಇಷ್ಟು ಬೇಜಾರಾಗಿದ್ದೀಯಾ ಎಂದು ಕೇಳುತ್ತಾರೆ. ಆಗ ಹಂಸ, ಮಹಾದೇವ, ನನ್ನ ಮುಂದೆ ಒಂದು ನಾಯಿ, ಒಂದು ಗೂಬೆ ಮತ್ತು ಒಂದು ಕತ್ತೆ ಬಹಳ ಸಂತೋಷದಿಂದ ಅವುಗಳ ಆಯುಷ್ಯದ ಬಗ್ಗೆ ಮಾತಾಡುತ್ತಾ ಹೋಗುತ್ತಿರುವುದನ್ನು ನಾನು ನೋಡಿದ್ದೇನೆ. ಆ ವಿಷಯದ ಬಗ್ಗೆ ತಿಳಿಯಬೇಕೆಂದು ನಿಮ್ಮ ಬಳಿ ಬಂದಿದ್ದೇನೆ ಎಂದು ಹೇಳುತ್ತದೆ ಹಂಸ. ಆಗ ಪರಮಶಿವನು ಹಂಸದ ಮಾತುಗಳಿಗೆ ನಸುನಗುತ್ತಾ ಅವುಗಳ ಮಾತಿನ ಸಂತೋಷವನ್ನು ಹಾಗೆಯೇ ಕಾರಣವನ್ನು ಹಂಸಕ್ಕೆ ಈ ರೀತಿಯಾಗಿ ವಿವರಿಸುತ್ತಾರೆ. ಒಂದಾನೊಂದು ಸಾರಿ ಬ್ರಹ್ಮದೇವನ ಬಳಿ ಒಬ್ಬ ಮನುಷ್ಯ, ಒಂದು ಕತ್ತೆ ಮತ್ತು ಒಂದು ನಾಯಿ ಹಾಗೂ ಒಂದು ಗೂಬೆ ಬಂದವು. ಅವುಗಳಿಗೆ ಬ್ರಹ್ಮದೇವನು ದೀರ್ಘಾಯುಷ್ಯವನ್ನು ಕೊಡುತ್ತಾರೆ. ಅಂದರೆ ಅಲ್ಲಿ ಪ್ರತಿ ಜೀವಿಗೂ 40 ವರ್ಷಗಳ ಆಯಸ್ಸನ್ನು ನೀಡುತ್ತಾರೆ ಬ್ರಹ್ಮದೇವನು. ಆದರೆ ಅವುಗಳು ಬಹಳ ನಿರುತ್ಸಾಹದಿಂದ ಬಾಧೆ ಪಡುತ್ತಾ ಹಾಗೆಯೇ ಬ್ರಹ್ಮದೇವನ ಬಳಿಯೇ ನಿಂತಿದ್ದವು.
ಆಗ ಬ್ರಹ್ಮದೇವನು, ಏಕೆ ಇಷ್ಟು ಸಂಕಟ ಪಡುತ್ತಿದ್ದೀರಿ? ನಿಮಗೆ ಬಂದಂತಹ ಕಷ್ಟವಾದರೂ ಏನು ಎಂದು ಕೇಳಿದರು. ತಕ್ಷಣವೇ ಕತ್ತೆ ಮುಂದೆ ಬಂದು, ಸ್ವಾಮಿ, ನನಗೆ ನೀವು 40 ವರ್ಷಗಳ ಆಯಸ್ಸನ್ನು ನೀಡಿದ್ದೀರಿ. ಆದರೆ ನಾನು ಅಷ್ಟು ದೊಡ್ಡ ಭಾರವನ್ನು ಹೊರುತ್ತಾ 40 ವರ್ಷಗಳವರೆಗೂ ಕಷ್ಟಪಡುತ್ತಾ ಜೀವಿಸಲಾರೆನು. ನನ್ನ ಮೇಲೆ ದಯೆ ತೋರಿ ನನ್ನ ಆಯಸ್ಸನ್ನು 20 ವರ್ಷಗಳಿಗೆ ತಗ್ಗಿಸಿ ಎಂದು ಬ್ರಹ್ಮದೇವನನ್ನು ಬೇಡಿಕೊಳ್ಳುತ್ತದೆ. ಆಗ ಪಕ್ಕದಲ್ಲೇ ನಿಂತಿದ್ದ ಮನುಷ್ಯ ಬ್ರಹ್ಮದೇವನ ಮುಂದೆ ಬಂದು, ಸ್ವಾಮಿ, ಈ ಕತ್ತೆಯು ಬೇಡ ಅಂದುಕೊಂಡ ಆಯಸ್ಸನ್ನು ನನಗೆ ಕೊಡಿ ಎಂದು ಕೇಳುತ್ತಾನೆ. ಆಗ ಬ್ರಹ್ಮದೇವನು, ನಿನಗೆ 40 ವರ್ಷಗಳ ಆಯಸ್ಸು ಸಾಲದೆ ಮತ್ತೆ ಈ 20 ವರ್ಷಗಳು ಏಕೆ ಎಂದು ಕೇಳುತ್ತಾರೆ. ಆಗ ಆ ಮನುಷ್ಯ, ಏಕೆಂದರೆ ನನಗೆ ಆಗ ಮಾತ್ರವೇ ಹುಟ್ಟುತ್ತಾ ಬೆಳೆಯುತ್ತಿರುವ ನನ್ನ ಮಕ್ಕಳಿಗೆ ಒಳ್ಳೆಯ ಭವಿಷ್ಯತನ್ನು ಕೊಡಬೇಕು ಅಂದರೆ ನನಗೆ ಇನ್ನೂ 20 ವರ್ಷಗಳ ಆಯಸ್ಸು ಇದ್ದರೆ ಸರಿ ಹೋಗುತ್ತದೆ ಎಂದು ಹೇಳುತ್ತಾನೆ ಮನುಷ್ಯ. ಅದಕ್ಕೆ ಬ್ರಹ್ಮದೇವನು, ತಥಾಸ್ತು ಎನ್ನುತ್ತಾರೆ. ಅಲ್ಲಿಗೆ ಮನುಷ್ಯನ ಆಯುಷ್ಯ 60 ವರ್ಷವಾಗುತ್ತದೆ. ಆದ್ದರಿಂದಲೇ 40-60 ವರ್ಷಗಳ ವಯಸ್ಸಿನಲ್ಲಿ ಮನುಷ್ಯ ಕತ್ತೆಯ ಹಾಗೆ ಸಂಸಾರದ ಭಾರವನ್ನು ಹೊತ್ತಿರುತ್ತಾನೆ. ಆನಂತರ ನಾಯಿಯು ಮುಂದೆ ಬಂದು ಬ್ರಹ್ಮದೇವನ ಬಳಿ ಹೀಗೆ ಹೇಳುತ್ತದೆ, ಸ್ವಾಮಿ, ನನಗೂ ಕೂಡ 20 ವರ್ಷಗಳ ಆಯಸ್ಸನ್ನು ಕಡಿಮೆ ಮಾಡಿ. ಏಕೆಂದರೆ ನಾನು 60 ವರ್ಷಗಳವರೆಗೂ ಕಾವಲು ಕಾಯುವುದಕ್ಕೆ ನನಗೆ ಬಹಳ ಕಷ್ಟವಾಗುತ್ತದೆ. ಆದ್ದರಿಂದಲೇ ನನ್ನ ಆಯಸ್ಸನ್ನು ಕೂಡ 20 ವರ್ಷಗಳಿಗೆ ಕಡಿಮೆ ಮಾಡಿ ಎಂದು ಬ್ರಹ್ಮದೇವನನ್ನು ಬೇಡುತ್ತದೆ. ಆಗ ಬ್ರಹ್ಮದೇವನು, ತಥಾಸ್ತು ಎನ್ನುತ್ತಾರೆ. ತಕ್ಷಣವೇ ಮನುಷ್ಯನು ಮುಂದೆ ಬಂದು, ಸ್ವಾಮಿ, ಈ ನಾಯಿ ಬೇಡ ಅನ್ನುತ್ತಿರುವ ಆಯುಷ್ಯವನ್ನು ಕೂಡ ನನಗೇ ನೀಡಿ ಎಂದು ಬೇಡಿಕೊಳ್ಳುತ್ತಾನೆ. ಮತ್ತೆ ಈ 20 ವರ್ಷಗಳು ಏಕೆ ಎಂದು ಬ್ರಹ್ಮದೇವನು ಕೇಳಿದಾಗ, ಸ್ವಾಮಿ, ಅಲ್ಲಿಯವರೆಗೂ ನನ್ನ ಜೀವನದಲ್ಲಿ ಬಹಳ ಕಷ್ಟಗಳಿಂದ ಕೆಲಸ ಮಾಡಿರುತ್ತೇನೆ. ಜೀವನವನ್ನು ಮಕ್ಕಳ ಜೊತೆ ಕಳೆಯಲು ಸಮಯ ಸಿಕ್ಕಿರುವುದಿಲ್ಲ. ಆದ್ದರಿಂದ ಒಂದಷ್ಟು ದಿನ ಮಕ್ಕಳ ಜೊತೆ ಮತ್ತು ಮೊಮ್ಮಕ್ಕಳ ಜೊತೆ ಸಂತೋಷದಿಂದ ಜೀವನ ಸಾಗಿಸಬಹುದು ಎಂದು ಮನುಷ್ಯ ಹೇಳುತ್ತಾನೆ. ಆಗ ಬ್ರಹ್ಮದೇವನು, ಅದಕ್ಕೂ ಸರಿ ಎನ್ನುತ್ತಾರೆ. ಅಲ್ಲಿಗೆ ಮನುಷ್ಯನ ಆಯಸ್ಸು 60-80 ವರ್ಷಗಳಾಗುತ್ತವೆ. ಆದ್ದರಿಂದಲೇ 60-80 ವರ್ಷದ ವಯಸ್ಸಿನಲ್ಲಿ ಮನುಷ್ಯನು ಮನೆಯಲ್ಲೇ ಇರುತ್ತಾನೆ. ಆನಂತರ ಗೂಬೆಯು ಮುಂದೆ ಬಂದು, ಸ್ವಾಮಿ, ನನಗೂ ಕೂಡ 40 ವರ್ಷಗಳ ಆಯಸ್ಸು ಬೇಡ, 20 ವರ್ಷಗಳ ಆಯಸ್ಸನ್ನು ಕಡಿಮೆ ಮಾಡಿ ಎಂದು ಬ್ರಹ್ಮದೇವನನ್ನು ಬೇಡಿಕೊಳ್ಳುತ್ತದೆ. ಆಗ ಮತ್ತೆ ತಕ್ಷಣವೇ ಅಲ್ಲಿದ್ದ ಮನುಷ್ಯನು ಮುಂದೆ ಬಂದು ಮತ್ತೊಂದು ಬಾರಿ ಬ್ರಹ್ಮದೇವನ ಬಳಿ, ಈ ಗೂಬೆಯು ಬಿಟ್ಟಂತಹ 20 ವರ್ಷಗಳ ಆಯಸ್ಸು ಕೂಡ ನನಗೆ ವರವಾಗಿ ನೀಡಿ ಎಂದು ಬೇಡುತ್ತಾನೆ. ಮನುಷ್ಯನು ಆಶಾಜೀವಿ ಎನ್ನುವುದಕ್ಕೆ ಇದೇ ಉದಾಹರಣೆ ಎಂದು ಹೇಳಬಹುದು. ಬ್ರಹ್ಮದೇವನು ಇಷ್ಟು ಆಯಸ್ಸು ಸಾಲದೆ ಮತ್ತೇಕೆ ಇನ್ನೂ 20 ವರ್ಷಗಳು ಎಂದು ಕೇಳುತ್ತಾರೆ. ಆಗ ಮನುಷ್ಯನು, ಆ ವಯಸ್ಸಿನಲ್ಲಿ ನಾನು ಕೊನೆಯ ದಶೆಯಲ್ಲಿರುತ್ತೇನೆ, ಜೀವನವೆಲ್ಲ ಸಾಕಾಗಿ ವಿಶ್ರಾಂತಿ ಕೋರುತ್ತಿರುತ್ತದೆ. ಆದ್ದರಿಂದ ನೀವು ಈ 20 ವರ್ಷಗಳನ್ನು ಪ್ರಸಾದಿಸಿದರೆ ನಾನು ವಿಶ್ರಾಂತಿ ತೆಗೆದುಕೊಳ್ಳುತ್ತಾ ನನ್ನ ಜೀವನ ಅನುಭವಗಳನ್ನು ಇತರರಿಗೆ ಮತ್ತು ನನ್ನ ಮುಂದಿನ ಪೀಳಿಗೆಗಳಿಗೆ ಹಂಚುತ್ತೇನೆ ಎಂದು ಹೇಳುತ್ತಾನೆ. ಆಗ ಬ್ರಹ್ಮದೇವರು ಆ 20 ವರ್ಷಗಳನ್ನು ಕೂಡ ಮನುಷ್ಯನಿಗೆ ಕೊಟ್ಟು ಬಿಡುತ್ತಾರೆ. ಈ ರೀತಿಯಾಗಿ ಮನುಷ್ಯನ ಆಯಸ್ಸನ್ನು 40-100 ವರ್ಷಗಳಿಗೆ ಬದಲಾಯಿಸಿದನು ಬ್ರಹ್ಮದೇವನು. ಯಾವುದು ನಮ್ಮದಲ್ಲವೋ ಅದನ್ನು ಸ್ವೀಕರಿಸಿದಾಗ ಕಷ್ಟಗಳು ತಪ್ಪುವುದಿಲ್ಲ ಎಂದು ಹೇಳುವುದಕ್ಕೆ ಇದೊಂದು ಒಳ್ಳೆಯ ಉದಾಹರಣೆ ಎಂದು ಹೇಳಬಹುದು. ಏಕೆಂದರೆ ಮೊದಲಿಗೆ ಬ್ರಹ್ಮದೇವನು ಕೊಟ್ಟಂತಹ 40 ವರ್ಷಗಳ ಆಯಸ್ಸು, ಈ ಅವಧಿಯಲ್ಲಿ ಮನುಷ್ಯನ ಜೀವನವು ಬಹಳ ಸಂತೋಷದಿಂದ ಇರುತ್ತದೆ. ಆದರೆ ತನ್ನದಲ್ಲದ 60 ವರ್ಷಗಳ ಆಯಸ್ಸನ್ನು ಆಸೆಯಿಂದ ಬ್ರಹ್ಮದೇವನ ಬಳಿ ಕೇಳಿ ತೆಗೆದುಕೊಳ್ಳುತ್ತಾನೆ. ಕತ್ತೆಯಿಂದ 20 ವರ್ಷಗಳು ತೆಗೆದುಕೊಳ್ಳುತ್ತಾನೆ. ಆದ್ದರಿಂದಲೇ 40-60 ವರ್ಷ ವಯಸ್ಸಿನ ನಡುವೆ ಮನುಷ್ಯ ಒಂದು ಕತ್ತೆಯ ಹಾಗೆ ಮನೆಯ ಜವಾಬ್ದಾರಿಯನ್ನು ತೆಗೆದುಕೊಂಡು ಒಂದು ಕ್ಷಣವೂ ಬಿಡುವಿಲ್ಲದ ಹಾಗೆ ಕಷ್ಟಪಡುತ್ತಾನೆ. ನಾಯಿಯಿಂದ 20 ವರ್ಷಗಳು ತೆಗೆದುಕೊಳ್ಳುತ್ತಾನೆ. ಆದ್ದರಿಂದ 60-80 ವರ್ಷಗಳ ವಯಸ್ಸಿನಲ್ಲಿ ಎಲ್ಲಿಯೂ ಹೋಗಲಾರದೆ ಮನೆಯಲ್ಲಿಯೇ ಇರುತ್ತಾನೆ. ಹಾಗೆಯೇ ಗೂಬೆಯಿಂದ 20 ವರ್ಷಗಳನ್ನು ತೆಗೆದುಕೊಳ್ಳುತ್ತಾನೆ. ಆದ್ದರಿಂದಲೇ 80-100 ವರ್ಷ ವಯಸ್ಸಿನಲ್ಲಿ ಮನುಷ್ಯನ ಆಕಾರದಲ್ಲಿ ಅನೇಕ ಬದಲಾವಣೆಗಳಾಗುತ್ತವೆ. ಕಣ್ಣುಗಳ ಆಕಾರವೂ ಬದಲಾಗುತ್ತದೆ, ಚರ್ಮವೂ ಕೂಡ ಇಳೆಬೀಳುತ್ತದೆ. ಅತಿ ಆಸೆಯಿಂದ ತನ್ನದಲ್ಲದ ಆಯಸ್ಸನ್ನು ತೆಗೆದುಕೊಂಡು ಪ್ರಶಾಂತತೆ ಇಲ್ಲದ ಜೀವನವನ್ನು ಅನುಭವಿಸುತ್ತಾನೆ ಎಂದು ಪರಮಶಿವನು ಹಂಸಕ್ಕೆ ವಿವರಿಸುತ್ತಾರೆ. ಇದನ್ನು ಕೇಳಿದ ಹಂಸ ಅಲ್ಲಿಂದ ಹೊರಟು ಹೋಗುತ್ತದೆ.
ಮನುಷ್ಯ ಪ್ರಶಾಂತವಾಗಿ ಮತ್ತು ಆನಂದವಾಗಿರುವ ಜೀವಿತ ಕಾಲವು ಕೇವಲ 40 ವರ್ಷಗಳು ಮಾತ್ರವೇ. ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.